ನಮಸ್ಕಾರ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸ್ವಾಗತ ನೋಡಕ್ಕೆ ಎಷ್ಟು ಸುಂದರವಾಗಿದೆಯೋ ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುವಂತ ಗರಿಗರಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ನೋಡೋಣ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಪ್ಯಾನ್ ಗೆ ನೋಡಿ 5 ಸಪ್ಪೆದಂತು ಮೆಣಸಿನಕಾಯಿ ಹಾಕ್ತೀನಿ ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನೂ ಹಾಕ್ತಾ ಇದೀನಿ ಕಾರಕ್ಕೆ ಮತ್ತೆ ರುಚಿಗೆ ಅಂತ ಹೇಳಿ ಬಣ್ಣಕ್ಕೆ ಇದನ್ನ ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಹುರ್ಕೊಂಡಿದಾಗಿದೆ ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂತಾ ಇದೀವಿ ನೋಡಿ ಈಗ ಇದೊಂದು ರೌಂಡ್ ಮಾಡ್ಕೊಳ್ಳೋಣ ತರಿತರಿಯಾಗಿ ಮಾಡ್ಕೊಳ್ಳೋಣ ಅದೇ ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುರಿದಿರಂತ ಒಣ ಕೊಬ್ಬರಿ ಹಾಕೊಂತಾ ಇದೀನಿ ಸುಮ್ಮನೆ ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಇದನ್ನ ನೋಡಿ ಸ್ವಲ್ಪ ಬೆಚ್ಚಗಾಗಿದೆ ಇದನ್ನ ನಾವು ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ ಇದಕ್ಕೇನೆ ಉರಿದಿರಂತ ಒಣ ಕೊಬ್ಬರಿ ಹಾಕೊಂತಾ ಇದೀನಿ ನೋಡಿ ನೋಡಿ ಒಲೆ ಆಫ್ ಮಾಡ್ಕೊಂಡಿವಿ ಪ್ಯಾನ್ ಬಿಸಿ ಇರುತ್ತಲ್ವಾ ಅದಕ್ಕೆ ಬಿಸಿ ಇರಲಿ 1/2 ಕಪ್ ನಷ್ಟು ಈ ಮೈದಾ ಹಿಟ್ಟು ಹಾಕೊಳ್ಳೋಣ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೊಂತಾ ಇದೀನಿ ನೋಡಿ ಇದೆರಡನ್ನು ಸ್ವಲ್ಪ ಇದೇ ಬಿಸಿಲಿ ಕೈ ಹರಿಸ್ಕೊಳ್ಳೋಣ ಒಲೆ ಆಫ್ ಮಾಡ್ಕೊಂಡು ಪಾತ್ರೆ ಬಿಸಿನಲ್ಲೇ ಇದನ್ನ ಬಿಸಿ ಮಾಡ್ಕೋಬೇಕು ಈಗ ನಾವು ಮಿಕ್ಸಿಂಗ್ ಮಾಡ್ಕೋಬೇಕಾಗುತ್ತೆ ಶೇಂಗಾ ಉರ್ಗಡ್ಡೆ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಚಿಕ್ಕ ಕಡಾಯಿ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೋಬೇಕಾಗುತ್ತೆ 1 ಟೇಬಲ್ ಸ್ಪೂನ್ ಇದೆ 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆಗಬೇಕು ಮಿಕ್ಸಿ ಜಾರಿಗೆನೆ 1/2 ಕಪ್ ನಷ್ಟು ನೋಡಿ ಉರ್ದು ಸಿಪ್ಪೆ ತೆಗೆದಿರುವಂತ ಶೇಂಗಾ ಹಾಕೊಂತಾ ಇದೀನಿ ಅದಕ್ಕೇನೆ 1/2 ಕಪ್ ನಷ್ಟು ಉರ್ಗಡ್ಲೆ ಹಾಕೋಣ ಒಂದು 20 ಎಸಳು ಕರಿಬೇವು ಹಾಕೊಂಡಿದ್ದೀನಿ ನಂದು ಸ್ವಲ್ಪ ಗಟ್ಟಿ ಹಿಂಗ್ ಇದೆ ಅದರಿಂದ ಇಲ್ಲೇ ಹಿಂಗ್ ಹಾಕೊಂತಾ ಇದೀನಿ ಇದನ್ನ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ತರಿತರಿಯಾಗಿದೆ ಗೊತ್ತಾಗ್ತಿದೆ ನಿಮಗೆ ಇದೆ ನಿಮಗೆ ಮೇನು ನಿಪ್ಪಟ್ಟಿಗೆ ಇದೆ ಸ್ಟೆಪ್ ಮೇನು ತರಿತರಿಯಾಗಿ ಇರಬೇಕು ಅಳತೆಯಲ್ಲಿ ಇದು ಕರೆಕ್ಟ್ ಆಗಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನ ಹಿಟ್ನ ಕಲಸ್ಕೊಂಡು ಬಿಡೋಣ ಅವಳಿಗೆ 1 ಕಪ್ ನಷ್ಟು ಅಕ್ಕಿ ಹಿಟ್ಟು ಹಾಕೊಂತಾ ಇದೀನಿ ಅಕ್ಕಿ ಹಿಟ್ನ ಜಲ್ದಿ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೇನೆ ನಾವು ಈಗಾಗಲೇ ಮೈದಾ ಮತ್ತು ಚಿರೋಟಿ ರವೆ ಹುರ್ಕೊಂಡಿದ್ವಲ್ಲ 1/2 ಕಪ್ ನಷ್ಟು ಮೈದಾ ಇದೆ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಇದನ್ನ ಇದಕ್ಕೆ ಹಾಕೊಂಡು ಬಿಡೋಣ ಜೊತೆನಲ್ಲೇ ಈಗಾಗಲೇ ನಾವು ಮಿಕ್ಸಿ ಮಾಡ್ಕೊಂಡವಲ್ಲ ತರಿತರಿಯಾಗಿ ಮಿಕ್ಸಿ ಮಾಡಿರುವಂತ ಮಿಶ್ರಣ ಹಾಕೋಣ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದಕ್ಕೇನೆ ಸ್ವಲ್ಪ ಜೀರಿಗೆ ಹಾಕೊಂತಿದ್ದೀನಿ 1/2 ಟೀಸ್ಪೂನ್ ಜೀರಿಗೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಂದ ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬಿಸಿಯಾಗಿರುವಂತ ಕಾದಿರುವ ಎಣ್ಣೆ ಹಾಕೋಬೇಕಾಗುತ್ತೆ ಈಗಾಗಲೇ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಕಿಟ್ನಲ್ವಾ ಆ ಎಣ್ಣೆನ ಇದಕ್ಕೆ ಹಾಕೋಣ 2 ಟೇಬಲ್ ಸ್ಪೂನ್ ಅಷ್ಟಿದೆ ಬಿಸಿ ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಬಿಸಿ ಇರುತ್ತೆ ಎಣ್ಣೆ ಸ್ವಲ್ಪ ಸ್ಪೂನ್ ಇಂದ ಕಲಸ್ಕೊಂಡ್ಬಿಟ್ಟು ನಂತರ ಕೈಯಿಂದ ಕಲಸ್ಕೊಳ್ಳೋಣ ಕೈಯಿಂದ ಕಲಸ್ಕೊಂತೀನಿ ನಾನು ಈಗ ಎಣ್ಣೆ ಎಲ್ಲ ಚೆನ್ನಾದಕ್ಕೆ ಒಟ್ಟುಗೂಡಬೇಕು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಈ ತರ ಪ್ರೆಸ್ ಮಾಡಿದಾಗ ಇಷ್ಟು ಬರಬೇಕು ಆವಾಗಲೇ ನಿಮಗೆ ನೀವು ಹಾಕಿದ ಎಣ್ಣೆ ಅದ ಸರಿಯಾಗಿದೆ ಅಂತ ಅರ್ಥ ನೀವು ಎಳ್ಳು ಬೇಕಿದ್ರೆ ಹಾಕೋಬಹುದು ನಾನು ಇವತ್ತು ಎಳ್ಳು ಹಾಕ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ನ ಕಲಸ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದ್ರೆ ಅರ್ಧ ಭಾಗದಷ್ಟು ಹಿಟ್ನ ಎತ್ತಿ ಇಟ್ಕೊಂಡ್ಬಿಡಬೇಕು ಈ ತರ ಇದು ಅರ್ಧ ಭಾಗಕ್ಕೆ ಮಾತ್ರ ನೀವು ನೀರು ಕಲಸಿಬಿಟ್ಟು ಮಾಡ್ಕೋಬೇಕಾಗುತ್ತೆ ನಾನು ಒಂದೇ ಕಪ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಹಿಟ್ಟನ್ನು ಕಲಸ್ಕೊತೀನಿ ನೋಡಿ ನೋಡಿ ನೀರು ಹಾಕೊಂಡು ಈ ಹದ್ದಲ್ಲಿ ನಾನು ಹಿಟ್ನ ಕಲಸ್ಕೊಂಡಿದ್ದೀನಿ ಇಷ್ಟಿರಬೇಕು ನೋಡಿ ತೀರಾ ಗಟ್ಟಿ ಆದರೂ ನಿಮಗೆ ಮಾಡಕ್ಕೆ ಬರಲ್ಲ ಇದನ್ನ ಚೆನ್ನಾಗಿ ನಾದ್ಕೊಂಡಿದಾಗಿದೆ ನೀವು ಚಿಕ್ಕ ಚಿಕ್ಕದಾಗಿ ಹುಂಡಿಗಳಾಗಿ ಮಾಡ್ಕೊಂಡು ಒಂದೊಂದೇ ತಟ್ಟಬಹುದು ಅಥವಾ ದೊಡ್ಡದಾಗಿ ತಗೊಂಡ್ಬಿಟ್ಟು ಒಂದು ಚಪಾತಿ ತರಲಾಡಿಸ್ಬಿಟ್ಟು ನೀವು ಕಟ್ಟು ಮಾಡ್ಕೋಬಹುದು ಎರಡು ರೀತಿಯಲ್ಲಿ ನಾನು ತೋರಿಸ್ತೀನಿ ಆ ಕಡೆ ಎಣ್ಣೆ ಬಿಸಿ ಇಟ್ಕೊಂಡ್ಬಿಡೋಣ ಈ ಕಡೆ ತಟ್ಕೊಂಡ್ಬಿಡೋಣ ನಾನಿಲ್ಲಿ ಎಣ್ಣೆ ಶೀಟ್ ತೊಳಿದಿನಿ ಕವರ್ ತೊಳಿದಿನಿ ಅದರ ಮೇಲೆ ಈಗಾಗಲೇ ಮಾಡ್ಕೊಂಡಿರುವ ಚಿಕ್ಕದಾಗಿರುವಂತ ಹುಂಡೆ ಇದನ್ನು ತಗೊಂತೀನಿ ನೋಡಿ ಈ ತರ ಸ್ವಲ್ಪ ದಪ್ಪದಾಗಿ ತಟ್ಕೋಬೇಕು ಈ ತರ ಮಾಡಕ್ಕಾಗಲ್ಲ ಅನ್ನೋರು ಈ ತರ ಒಂದು ದೊಡ್ಡದಾಗಿ ತಗೋಬೇಕು ಹಿಟ್ನ
ಸ್ವಲ್ಪ ಫ್ಲಾಟ್ ಮಾಡ್ಕೊಂಡು ಇದಕ್ಕೆಲ್ಲ ತನಿಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಇದನ್ನ ಸ್ವಲ್ಪ ಹಗುರವಾಗಿನೇ ಲಟ್ಟಿಸ್ಕೊಬೇಕಾಗುತ್ತೆ ಸ್ವಲ್ಪ ದಪ್ಪದಾಗಿ ಇರಬೇಕು ನೋಡಿ ಈ ತರ ದಪ್ಪದಾಗಿ ಲಟ್ಟಿಸಿದ ನಂತರ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈ ತರ ಇದರ ಸಹಾಯದಿಂದ ನೀವು ಕಟ್ ಮಾಡ್ಕೊಬಹುದು ನೋಡಿ ರೌಂಡ್ ಆಗಿ ನೀಟಾಗಿ ಬರುತ್ತೆ ಇದು ಬೇಗನೆ ಆಗುತ್ತೆ ಒಂದೇ ಸಲಕ್ಕೆ ನಿಮಗೆ 4 5 ನಿಪಟ್ಟಾಗಿ ಹೋಗ್ಬಿಡುತ್ತವೆ ನಿಮಗೆ ಏಕ ಅನುಕೂಲನೋ ಆ ತರ ಮಾಡ್ಕೊಬಹುದು ಎಕ್ಸ್ಟ್ರಾ ಇದನ್ನ ತಕ್ಕೊಂಡಿರೋಣ ನೋಡಿ ನಿಪ್ಪಟ್ಟಿಗ ತಟ್ಕೊಂಡಿದಾಗಿದೆ ಸ್ವಲ್ಪ ದಪ್ಪದಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಬಂದಿದೆ ಇದನ್ನ ಎಣ್ಣೆ ಒಳಗೆ ಕೊಟ್ಟು ಕರಿಯೋಣ ಎಣ್ಣೆ ಕಾದಿದೆ ಉರಿ ಮೀಡಿಯಂ ಆಗಿ ಮಾಡ್ಕೊಂಡ್ಬಿಡಿ ಈ ಸ್ವಲ್ಪ ದಪ್ಪದಾಗಿರುತ್ತಲ್ವಾ ಅದರಿಂದ ದೊಡ್ಡ ಉರಿ ಕರಿಯೋದು ಬೇಡ ಹಾಕಿದ ತಕ್ಷಣ ನೀವು ಕೈ ಹಾಕೋದು ಬೇಡ ಇದು ತಂತಾನಾಗಿ ಮೇಲೆ ತೇಲ್ ಬರಬೇಕು ಅಲ್ಲವರೆಗೂ ಇದನ್ನ ಹಾಗೆ ಬಿಟ್ಬಿಡಬೇಕು ಎಷ್ಟು ಹಿಡಿಸುತ್ತೆ ಅಷ್ಟನ್ನ ಹಾಕೋಣ ಹಾಗೆ 1 ನಿಮಿಷ ಬಿಟ್ಬಿಡೋಣ ನೋಡಿ ಎಲ್ಲಾನೂ ಮೇಲೆ ತೇಲ್ ಬಂತಲ್ವಾ ಸ್ವಲ್ಪ ಇತ ಪ್ರೆಸ್ ಮಾಡ್ಕೊಳ್ಳೋಣ ಸ್ವಲ್ಪ ಆದ ನಂತರ ಇದನ್ನ ತಿರುಗಿಸಿಬಿಟ್ಟು ಆ ಕಡೆನೂ ಕರ್ಕೋಬೇಕಾಗುತ್ತೆ ನೋಡಿ ಬೇಕು ಅಂದ್ರೆ ಸ್ವಲ್ಪ ಇದನ್ನ ಈ ತರ ಪ್ರೆಸ್ ಮಾಡಿ 1 ಸೆಕೆಂಡ್ ಇಟ್ಕೋಬಹುದು ಎರಡು ಕಡೆ ನೀಟಾಗಿ ಹದವಾಗುತ್ತೆ ನೋಡಿ ಇದು ಇಷ್ಟ ಕಲರ್ ಬಂದ್ರೆ ಸಾಕು ತೆಗೆಯೋಣ ನೋಡಿ ಇದೆ ತರ ಮಿಕ್ಕೆಲ್ಲ ನಿಪ್ಪಟ್ಟುಗಳನ್ನ ಮಾಡ್ಕೋಣ ಸುಂದರವಾದ ಗರಿಗರಿಯಾದ ಸ್ವಾದಿಷ್ಟ ನಿಪ್ಪಟ್ಟು ರೆಡಿಯಾಗಿದೆ ಈ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿ ಸಿಜನ್ ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು